ರಾಯಚೂರು ಜಿಲ್ಲೆಯಲ್ಲಿ ಲಿಂಗಸೂಗೂರು ತಾಲೂಕಿನ ಜಾಗೀರ ನಂದಿಹಾಳ ಗ್ರಾಮದಲ್ಲಿ ವಿದ್ಯಾರ್ಥಿಗಳು ಬಸ್ ಗ್ರಾಮಕ್ಕೆ ಸರಿಯಾದ ರೀತಿಯಲ್ಲಿ ಬರುತ್ತಿಲ್ಲ ಹಿನ್ನೆಲೆಯಲ್ಲಿ ಬಸ್ ತಡೆದು ಪ್ರತಿಭಟನೆ ಮಾಡಿದರು. ಬೆಳಗ್ಗೆ ಕಾಲೇಜ್ ಸಮಯದಲ್ಲಿ ಹಾಗೂ ಸಾಯಂಕಾಲ ಸಮಯದಲ್ಲಿ ಸರಿಯಾದ ಸಮಯಕ್ಕೆ ಬಾರದ ಹಿನ್ನೆಲೆಯಲ್ಲಿ ಬಸ್ ತಡೆದು ಪ್ರತಿಭಟನೆ ನಡೆಸಿದರು. ಅಧಿಕಾರಿಗಳಿಗೆ ಬಳಿ ಹೇಳಲು ವಿದ್ಯಾರ್ಥಿಗಳು ಹೋದಾಗ ನಿಮಗೆ ಯಾಕೆ ಬಸ್ ಕಳಿಸಬೇಕು, ಅಸಡ್ಡೆ ಉತ್ತರ ನೀಡುತ್ತಾರೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾದ ಆದನಗೌಡ, ಮಲ್ಲಪ್ಪ ಪೂಜಾರಿ, ಆನಂದ, ರೇವಣಸಿದ್ದ, ಮುತ್ತು, ಮೊದಿನ್ ಇನ್ನಿತರ ವಿದ್ಯಾರ್ಥಿಗಳು ಇದ್ದರು. ಬಸ್ ಸ್ಟ್ಯಾಂಡಲ್ಲಿ ಓದಿ ಅಲ್ಲಿ ಬಸ್ ಕೇಳಿದ್ರು ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಶಾಲಾ ಜಾಗರಣೆಗಳಿಗೆ ಒಳಗೆ ಬರುವಂಥ ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗ್ತಾ ಇದೆ. ಇದು ಡಿಪೋ ಮ್ಯಾನೇಜರ್ಗೆ ಇದು ಮನೆ ಮನವಿ ಅಂತ ಹೇಳ್ತಾ ಇದ್ವಿ. ಸರಿಯಾದ ಪ್ರಮಾಣದಲ್ಲಿ ಏನಾದರೂ ಬಸ್ ಬಿಡದೆ ಹೋದರೆ ಮುಂದಿನ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಒಳಗೆ ಬರುವಂಥ ಜಾಗರಣೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗ್ತಾ ಇದೆ. ಹಾಗಾಗಿ ಡಿಪೋ ಮ್ಯಾನೇಜರ್ ಏನು ಮಾಡಬೇಕಂದ್ರೆ ಇದು ನಾವು ಬಸ್ ಸ್ಟ್ಯಾಂಡಲ್ಲಿ ಮಕ್ಕಳು ಹೋಗಿ ಬಸ್ ಕೇಳಿದ್ರು ಕೂಡ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಬಸ್ ಬಿಡ್ತಾ ಇಲ್ಲ. ಹಾಗಾಗಿ ಡಿಪೋ ಮ್ಯಾನೇಜರ್ ಇದರ ಸರಿಯಾದ ವ್ಯವಸ್ಥೆಯನ್ನು ತೆಗೆದುಕೊಂಡು ಜಾಗರಣೆಗಳಿಗೆ ಸರಿಯಾದ ಕ್ರಮದಲ್ಲಿ ಸರಿಯಾದ ಸಮಯಕ್ಕೆ ಬಸ್ ಬಿಡೋ ವ್ಯವಸ್ಥೆಯನ್ನು ಮಾಡಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ತಾ ಇದ್ವಿ. ಇದೇ ಪರಿಣಾಮವನ್ನು ಮುಂದುವರ್ತಾ ಹೋದರೆ ಮತ್ತೆ ಹೆಚ್ಚಿನ ವಿದ್ಯಾರ್ಥಿಗಳು ಕೂಡಿ ಮತ್ತೆ ಸ್ಟ್ರೈಕನ್ನು ಹಮ್ಮಿಕೊಳ್ಳಲಾಗುತ್ತೆ. ಇದು ಕೊನೆಯ ಎಚ್ಚರಿಕೆ.